ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಇಂದು ಬೆಳಿಗ್ಗೆ ವ್ಯಕ್ತಿಯ ಮೇಲೆ ಖಾರದ ಪುಡಿ ಎರಚಿ ಹರಿತ ಆಯುಧದಿಂದ ದಾಳಿ ನಡೆಸಿ ದರೋಡೆಗೆ ಯತ್ನ. ಗ್ರಾಮ ಪಂಚಾಯತ್ ಕಾರ್ಯಾಲಯದ ಗರ ವಸೂಲಿಗಾರ ಬಸವರೆಡ್ಡಿ ಯಲ್ಲಾರೆಡ್ಡಿ ಕುಪ್ಪಗಿರಿ ಎಂಬಾತನ ಮೇಲೆ ದಾಳಿ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಭಟ್ಟಗೇರ ಬಿ ಗ್ರಾಮದಲ್ಲಿ ಘಟನೆ. ಮಳೆಯ ಆರ್ಭಟಕ್ಕೆ ಸಂಪೂರ್ಣ ಉತ್ತರ ಕರ್ನಾಟಕ ನಲುಗಿ ಹೋಗಿದ್ರು. ಪ್ರಧಾನಿ ಮೋದಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿಲ್ಲ. ಚಂದ್ರಯಾನ 2 ವೀಕ್ಷಿಸಲು ಬರ್ತಿದ್ದಾರೆಯೇ ಹೊರತು ನೆರೆ ಪ್ರದೇಶ ವೀಕ್ಷಿಸಲು ಬರ್ತಿಲ್ಲ. ಯಾವುದೇ ಜನಪರ ಕೆಲಸ ಮಾಡದೆ ತಿರುಗಾಡುತ್ತಿದ್ದಾರೆ ಎಂದು ಪ್ರಧಾನಿಗೆ ಸ್ವಾಗತ ಕೋರುವ ಬ್ಯಾನರ್ ಹಾಕಿ ಹುಬ್ಬಳ್ಳಿಯಲ್ಲಿ ಆಕ್ರೋಶ. ದಿನಗಳ ಕಾಲ ಪ್ರವಾಹಕ್ಕೆ ಸಿಲುಕಿ ಪರದಾಡಿದ ಜನರಿಗೆ ಮತ್ತೆ ಪ್ರವಾಹ ಭೀತಿ. ಮಹಾರಾಷ್ಟ್ರದಲ್ಲಿ ಮುಂದುವರಿದ ಮಹಾಮಳೆಯಿಂದ ಕೃಷ್ಣಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕೃಷ್ಣೆ ತಣ್ಣಗಾಗಲಿ ಎಂದು ಮಹಿಳೆಯರು ಕಲ್ಲೋಳದಲ್ಲಿ ಕೃಷ್ಣಾ ನದಿ ದಡದಲ್ಲಿ ಗೌರಿ ಪೂಜೆ. ಈಗ ವಾರ್ತೆಗಳ ವಿವರ. ಹಾಡು ಹಗಲೇ ವ್ಯಕ್ತಿ ಮೇಲೆ ಖಾರದ ಪುಡಿ ಎರಚಿ ಹರಿತ ಆಯುಧದಿಂದ ದಾಳಿ ನಡೆಸಿ ದರೋಡೆಗೆ ಯತ್ನಿಸಿದ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಟ್ಟಗೇರ ಗ್ರಾಮದಲ್ಲಿ ಶುಕ್ರವಾರ ಮುಂಜಾನೆ ನಡೆದಿದೆ. 42 ವರ್ಷದ ಗ್ರಾಮ ಪಂಚಾಯತಿಯ ಕಾರ್ಯಾಲಯದ ಕರವಸೂಲಿಗಾರ ಬಸರೆಡ್ಡಿ ಯಲ್ಲಾರೆಡ್ಡಿ ಕುಪ್ಪಗಿರಿ ಎಂಬಾತನ ಮೇಲೆ ದಾಳಿ ನಡೆದಿದ್ದು, ಈತ ಕಚೇರಿಯಲ್ಲಿ ಪತ್ರಿಕೆ ಓದುವಾಗ ಅಪರಿಚಿತ ವ್ಯಕ್ತಿ ಕಣ್ಣಿಗೆ ಖಾರದ ಪುಡಿ ಎರಚಿ ಹರಿತ ಆಯುಧದಿಂದ ದಾಳಿ ನಡೆಸಿದ್ದು 2,000 ನಗದು ದೋಚಿ ಪರಾರಿಯಾಗಿದ್ದಾನೆಂದು ಬಸರೆಡ್ಡಿ ಹೇಳಿಕೆ ಆಧಾರದ ಮೇಲೆ ತಿಳಿದು ಬಂದಿದೆ. ದಾಳಿಯಿಂದ ಬಸರೆಡ್ಡಿ ಎಡಗೈ ತೀವ್ರವಾದ ಗಾಯವಾಗಿದ್ದು ರಕ್ತಸ್ರಾವವಾಗಿದೆ. ದಾಳಿ ವೇಳೆ ಸ್ಥಳೀಯರು ಕೆಲವರು ಬರುದನ್ನ ಕಂಡ ದರೋಡೆಕೋರ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಬಸರೆಡ್ಡಿ ಮೇಲೆ ಹಣಕ್ಕಾಗಿ ದಾಳಿ ಮಾಡಲಾಗಿದೆಯೇ ಅಥವಾ ವೈಯಕ್ತಿಕ ಕಾರಣಕ್ಕೆ ದಾಳಿ ಮಾಡಲಾಗಿದೆ ಎಂಬುದರ ಬಗ್ಗೆ ಸೇಡಂ ಪೊಲೀಸರು ತನಿಖೆ ಕೈಗೊಂಡಿದ್ದು ಸತ್ಯ ಹೊರಬೀಳಲಿದೆ. ಚಕ್ಕರ್ ಬಂದು ನಾನು ಅಲ್ಲಿ ಕೆಳಗಿದ್ದೀನಿ. ಕೆಳಗಿದ್ದು ಒಳ್ಳೆ ಕಣ್ಣೆಲ್ಲ ಉಡ್ಲೇಕತ್ತು. ಹಳ್ಳಿ ಹೊಳಿದ್ಮೇಲೆ ಯಾರು ಬಂದು ಅಲ್ಲಿ ಹಾಕಿ ಗಡಿ ಗಿಡಿ ಏನೋ ತೊಟ್ರ ಅಂತ. ಗಡಿ ಗಿಡಿ ಏನು ಇಲ್ಲ, ಬರೀ ರೊಕ್ಕ ಇದ್ದಾರೆ. ಯಾವ ಭಾಷೆ ಮಾತಾಡ್ತೀವಿ? ಏನು ಏನು ಭಾಷೆ ಮಾತಾಡಿಲ್ಲ, ಏನು ಮಾತಾಡಿ ಏನಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸುರಿದ ಮಳೆ ಸಾಧಾರಣ ಮಳೆಯಲ್ಲ, ಭೀಕರ ಕುಂಭದ್ರೋಣ ವರ್ಷಾಧಾರೆ. ಆ ಭೀಕರ ಮಳೆಗೆ ನೆರೆ ಬಂದರೂ ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದ್ವು. ಆದರೆ ಪ್ರಧಾನಿ ಮೋದಿ ಮಾತ್ರ ರಾಜ್ಯಕ್ಕೆ ಆಗಮಿಸಿಲ್ಲ, ತುಟಿಯೂ ಬಿಚ್ಚಿಲ್ಲ. ಆದರೆ ಈಗ ಮೋದಿ ಬರ್ತಾ ಇದ್ದಾರೆ, ಅವರಿಗೆ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಸ್ವಾಗತ ಕೋರ್ತಾ ಇದ್ದಾರೆ ಅನ್ನೋದನ್ನ ನೀವೇ ನೋಡಿ. ಹೌದು, ಅದು ಎಂದು ಕಂಡರಿಯದ ಪ್ರವಾಹ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗೆ ಬಂದು ಆವರಿಸಿದ ಕುಂಭದ್ರೋಣ ಮಳೆಗೆ ಸಂಪೂರ್ಣ ಉತ್ತರ ಕರ್ನಾಟಕ ನಲುಗಿ ಹೋಗಿತ್ತು. ಲಕ್ಷಾಂತರ ಜನ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಜನರ ಕಷ್ಟ ಕಂಡು ಇಡೀ ರಾಷ್ಟ್ರವೇ ಮಮ್ಮಲ ಮರುಗಿತ್ತು. ಅಲ್ಲದೆ ಸಹಾಯಹಸ್ತ ಕೂಡ ಸಾಗರದಂತೆ ಹರಿದು ಬಂದಿತ್ತು. ಆದರೆ ಈ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಮಾತ್ರ ಇತ್ತ ಕಣ್ಣೆತ್ತಿ ಕೂಡ ನೋಡಿಲ್ಲ, ಕೊನೆಯದಾಗಿ ಒಂದು ಸಣ್ಣ ಟ್ವೀಟ್ ಕೂಡ ಮಾಡಿಲ್ಲ. ಕೇಂದ್ರದ ನಾಯಕರು ಬಂದು ಹೋದರೂ ಕೂಡ ಮೋದಿ ಮಾತ್ರ ಕರ್ನಾಟಕಕ್ಕೆ ಹೆಜ್ಜೆ ನೀಡಲಿಲ್ಲ. ಇಷ್ಟೆಲ್ಲ ನಡೆದು ತಿಂಗಳು ಕಳೆದರೂ ಕೂಡ ಪ್ರಧಾನಿ ಮೋದಿ ಮಾತ್ರ ವಿದೇಶ ಪ್ರವಾಸದಲ್ಲಿದ್ದು ರಾಜ್ಯಕ್ಕೆ ಬರ್ತಿದ್ದಾರೆ. ಅದು ಚಂದ್ರಯಾನ 2 ವೀಕ್ಷಿಸಲು ಬರುತ್ತಿದ್ದಾರೆ ಹೊರತು ನೆರೆ ಪ್ರದೇಶ ವೀಕ್ಷಿಸಲು ಬರುತ್ತಿಲ್ಲ. ಹೀಗಾಗಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ನೆರೆ ಪೀಡಿತ ಚಿತ್ರ ಹೊಂದಿದ ಬೃಹತ್ ಕಟೌಟ್ ಮೋದಿ ಅವರನ್ನ ಸ್ವಾಗತ ಮಾಡುತ್ತಿದೆ. ಒಂದು ಮಳೆಯ ಆರ್ಭಟಕ್ಕೆ ಜನ ನಲುಗಿ ಹೋಗಿದ್ರು, ಪ್ರಧಾನಿ ಮೋದಿ ಆದರೂ ನಮ್ಮ ಕಷ್ಟಕ್ಕೆ ಬರುವುದು ಅಂತ ಜನ ಗೋಗರೆದು ಕಾಯುತ್ತಿದ್ದರು. ಆದರೆ ಪ್ರಧಾನಿ ಮೋದಿ ಮಾತ್ರ ಇತ್ತ ಬರಲೇ ಇಲ್ಲ. ಎರಡನೇ ಬಾರಿಗೆ ದೇಶದ ಗದ್ದುಗೆರಿರುವ ಪ್ರಧಾನಿ ಮೋದಿ ಪ್ರವಾಹದ ವೇಳೆ ಮಾತ್ರ ಸ್ಪಂದಿಸಲಿಲ್ಲ. ಯಾವುದೇ ಜನಪರ ಕೆಲಸ ಮಾಡದೆ ತಿರುಗಾಡ್ತಿದ್ದಾರೆ ಎಂದು ಪ್ರಧಾನಿಗೆ ಸ್ವಾಗತ ಕೋರುವ ಬ್ಯಾನರ್ ಹುಬ್ಬಳ್ಳಿಯಲ್ಲಿ ಸದ್ದು ಮಾಡಿದೆ. ಈ ಬ್ಯಾನರ್ ಮೂಲಕವಾದರೂ ಪ್ರಧಾನಿ ಬರ್ತಾರಾ ಅಂತ ನಿರೀಕ್ಷೆಯಲ್ಲಿ ಜನ ಈ ರೀತಿಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಫ್ಲಡ್ಸ್ ಬಂದಮೇಲೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಸಿಟ್ ಕೂಡ ಕೊಡಲಿಲ್ಲ. 2009 ಏನು ಫ್ಲಡ್ ಆಗಿತ್ತು ಅವಾಗ ಯು ಪಿ ಎ ಸರ್ಕಾರದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಏನಿದ್ರು ಅವಾಗ ಅವರು ಇಲ್ಲಿ ಬಂದು 2 ದಿವಸ ಉಳ್ಕೊಂಡು 2,000 ಕೋಟಿಯನ್ನು ಬಿಡುಗಡೆ ಮಾಡಿದರು. ಆದರೂ ಇವತ್ತು
ಈಗ ನರೇಂದ್ರ ಮೋದಿ ಅವರು ಬಂದಿಲ್ಲ ಒನ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಬರೀ ತಮ್ದು ಏನು ಲಕ್ಷ್ಯ ಇದೆ ಅದು ಡೈವರ್ಟ್ ಮಾಡೋದು, ಜನರದ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡೋದು. ಅಲ್ಲಿ ಜಿ ಡಿ ಪಿ ಬಿತ್ತಂದ್ರೆ ಅಲ್ಲಿ ಆರ್ಟಿಕಲ್. ಮಹಾರಾಷ್ಟ್ರದಲ್ಲಿ ಮುಂದುವರಿದ ಮಹಾಮಳೆಯಿಂದ ಕೃಷ್ಣಾ ನದಿ ಅಪಾಯ ಮಟ್ಟ ಮಿತಿ ಮೀರಿ ಹರಿಯುತ್ತಿದ್ದು ಕೃಷ್ಣೆ ತಣ್ಣಗಾಗಲಿ ಎಂದು ಮಹಿಳೆಯರು ಕಲ್ಲೋಳದ ಕೃಷ್ಣಾ ನದಿ ದಡದಲ್ಲಿ ಗೌರಿ ಪೂಜೆ ಸಲ್ಲಿಸಿದ್ದಾರೆ. ಸುಮಾರು 15-20 ದಿನಗಳ ಕಾಲ ಪ್ರವಾಹಕ್ಕೆ ಸಿಲುಗಿ ಪರದಾಡುತ್ತಿದ್ದ ಜನರಿಗೆ ಇದೀಗ ಗಂಜಿ ಕೇಂದ್ರಗಳಿಂದ ಸ್ವಂತ ಮನೆಗಳಿಗೆ ತೆರಳಿ ಸಹಜ ಸ್ಥಿತಿಗೆ ಮರಳುವಷ್ಟರಲ್ಲಿ ಮತ್ತೆ ಪ್ರವಾಹ ಭೀತಿ ಆರಂಭವಾಗಿದೆ. ಪ್ರವಾಹ ಪರಿಸ್ಥಿತಿ ಮತ್ತೆ ಮರುಕಳಿಸದಂತೆ ಕೃಷ್ಣ ತಣ್ಣಗಾಗಲಿ ಎಂಬುದೇ ಜನರ ಹಾರೈಕೆಯಾಗಿದೆ. ನದಿ ತೀರದ ಗ್ರಾಮಗಳಲ್ಲಿ ಆತಂಕ ಹೆಚ್ಚಿದ್ದು ಜನರು ಹಾಗೂ ಜಾನುವಾರುಗಳು ನದಿ ತೀರಕ್ಕೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಮೂಲ ಸೌಕರ್ಯವಿದ್ದರೂ ಮಕ್ಕಳ ಉಪಯೋಗಕ್ಕೆ ಬಾರದೆ ಬಾಲಕರ ವಸತಿ ನಿಲಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಯಲು ಶೌಚಕ್ಕೆ ಹೋಗುತ್ತಿರುವ ವಿದ್ಯಾರ್ಥಿಗಳು, ಅದು ಎಲ್ಲಿ ಅಂತೀರಾ, ಯಾಕೆ ಅಂತೀರಾ, ಎಲ್ಲವೂ ಹೇಳ್ತೀವಿ, ನೀವೇ ನೋಡಿ. ರಾಜ್ಯ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಸತಿ ನಿಲಯಗಳ ಕಟ್ಟಡ ಹಾಗೂ ಬಯಲು ಶೌಚಾಲಯ ತಪ್ಪಿಸಲು ಶೌಚಾಲಯವನ್ನು ನಿರ್ಮಿಸುತ್ತದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಬಾಲಕರ ವಸತಿ ನಿಲಯದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇದ್ದರೂ ಉಪಯೋಗಿಸುವ ಭಾಗ್ಯವಿಲ್ಲದ ವಿದ್ಯಾರ್ಥಿಗಳು. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ ಸೊರ್ಡಿ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳಿವು. ಈ ವಸತಿ ನಿಲಯದ ಕಟ್ಟಡ, ಬಾತ್ರೂಮ್, ಸೋಲಾರ್, ಶೌಚಾಲಯ ಎಲ್ಲವೂ ಹೈಟೆಕ್ ಆಗಿದ್ರೂ ನೀರಿನ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಬಯಲು ಶೌಚಕ್ಕೆ ಹೋಗುವುದು ಮಾತ್ರ ತಪ್ಪಿಲ್ಲ. ಇಲ್ಲಿ 18 ಕೋಣೆಗಳು, ಅದಕ್ಕೂ ಹೆಚ್ಚಿನ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ರಾತ್ರಿ ಸಮಯದಲ್ಲಿ ವಿದ್ಯಾರ್ಥಿಗಳು ಆತಂಕ ಪಡುವ ಸ್ಥಿತಿ ಎದುರಾಗಿದೆ. ಇನ್ನಾದರೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ನೀರಿನ ವ್ಯವಸ್ಥೆ ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾರಾ, ಕಾದು ನೋಡೋಣ. ಸರ್, ಇಲ್ಲಿ ಸ್ವಲ್ಪ ಕಿಟಕಿಗೊಂದು ಗ್ಲಾಸ್ಗಳೆಲ್ಲ ಪುಡಿ ಪುಡಿಯಾಗಿ ಒಡೆದು ಇದಾಗಿ ಬಿಟ್ಟವೆ. ಆಮೇಲೆ ಸ್ವಲ್ಪ ನೀರಿನ ಸಮಸ್ಯೆ ಐತೆ. ಆಮೇಲೆ ಎರಡು ಅದು ರೀ, ಅದರದು ಮೇಲೆ ಒಳಗಡೆ ಕಲ್ಲು ಬಿದ್ದು ಆಮೇಲೆ ಮೋಟ್ರ್ ಇದು ಏನು ಸಮಸ್ಯೆ ಅದು ಇದು ಚಾಲು ಇಲ್ಲ ರೀ. ಈಗ ನಾವು ವಿದ್ಯಾರ್ಥಿಗಳು ಬಿಟ್ಟಾಗ ನೀರು ಹಾಕಿಸ್ತೀವಿ ರೀ. ಆಮೇಲೆ ಕಿಟಕಿಗಳದ್ದು ಒಂದು ಸಮಸ್ಯೆ ಐತೆ ರೀ. ಅದು ಈಗ ಹುಡುಗರು ಏನೋ ಶೌಚಾಲಯಕ್ಕೆ ಎಲ್ಲ ಹೋಗ್ತಾರೆ ಸರ್? ಶೌಚಾಲಯಕ್ಕೆ ಈ ಹುಡುಗರು ಎಲ್ಲ ಒಳಗಡೆ ಅದಾವ ರೀ, ಬಟ್ ಆದರೆ ಯಾವ ವರ್ಕಿಂಗ್ ಕಂಡೀಷನ್ದಾಗ ಇಲ್ಲ ನೀರಿನ ಸಮಸ್ಯೆಯಿಂದ. ಇದ್ರೂ ಕೂಡ ಇರ್ಲಾರಂಗೆ ಇದ್ದು ಕೂಡ ಇರ್ಲಾರ್ದಂಗೆ ಐತೆ ರೀ. ಆಮೇಲೆ ಇಲ್ಲಿ ಹೊರಗಡೆ ಇದು ಮಾಡ್ತಾರೆ ಸಿರುಗುಪ್ಪ ನಗರವು ಶಾಂತಿ ಸೌಹಾರ್ದತೆ ಹಾಗೂ ಸಹೋದರ ಮನೋಭಾವನೆಯಿಂದ ಹಬ್ಬ ಹರಿದಿನಗಳು ಆಚರಿಸುವ ನಿಟ್ಟಿನಲ್ಲಿ ಶಾಂತಿಯುತವಾದ ನಗರವಾಗಿದೆ ಎಂದು ಸಿರುಗುಪ್ಪ ಪೊಲೀಸ್ ಠಾಣೆಗೆ ಬಳ್ಳಾರಿ ವಲಯದ ಐಜಿಪಿ ನಂಜುಂಡಸ್ವಾಮಿ ಭೇಟಿ ನೀಡಿ ಹೇಳಿದರು. ಸಾರ್ವಜನಿಕರು ಊಹಾಪೋಹಗಳಿಗೆ ಕಿವಿಗೊಡದೆ ಶಾಂತಿ ಮತ್ತು ಸುವ್ಯವಸ್ಥೆಗೆ ಸಹಕರಿಸಬೇಕು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳಿಗೆ ಕಾರಣರಾಗಬಾರದು. ಕಿಡಿಗೇಡಿಗಳ ಮಾತಿಗೆ ಬೆಲೆ ಕೊಡದೆ ಸೌಹಾರ್ದತೆಯಿಂದ ಇರಬೇಕು. ಇಲಾಖೆಯು ಕಾನೂನು ಕ್ರಮಗಳನ್ನು ಕೈಗೊಂಡರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ. ಈಗಾಗಲೇ ಗಣೇಶೋತ್ಸವ ಶಾಂತಿಯಿಂದ ಆಚರಣೆಗೊಂಡಿದೆ. ಕೆಲವೆಡೆ ನಿಮಜ್ಜನ ಕಾರ್ಯಗಳು ಅಂತ್ಯವಾಗಿ ಶಾಂತಿಯುತವಾಗಿ ಮುಗಿದಿವೆ ಎಂದು ಕರೆ ನೀಡಿದರು. ಡಿವೈಎಸ್ಪಿ ಅರುಣ್ ಕುಮಾರ್, ಸಿಪಿಐ ಮೌನೇಶ್ವರ್ ಮಾಲಿ ಪಾಟೀಲ್ ಉಪಸ್ಥಿತರಿದ್ದರು. ಶಾಂತಿಯನ್ನ, ಕೋಮು ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳಿ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊತೇನೆ. ಮತ್ತ ನಮ್ಮ ಜನರು ಎಲ್ಲಾ ಹಬ್ಬಗಳನ್ನು ತಮ್ಮ ಹಬ್ಬಗಳು ಅನ್ನುವಂಗೆ ಖುಷಿಯಲ್ಲಿ ಆಚರಿಸಲಿ. ತಮ್ಮ ಖುಷಿಯಿಂದಾಗಿ ಹಬ್ಬವನ್ನು ಆಚರಿಸುವಾಗ ಬೇರೆಯ ಜನರಿಗೆ ತೊಂದರೆ ಆಗಲಿಲ್ಲದಂಗೆ ನೋಡ್ಕೊಳ್ಳಿ ಅಂತ ನಾನು ಕೋರ್ತೇನೆ. ಆಮೇಲೆ ನಮ್ಮ ಜನರು ಯಾವುದೇ ಹಬ್ಬವನ್ನು ಆಚರಿಸುವಾಗ ಏನ್ ವಿಚಾರ ಮಾಡ್ಬೇಕಪ್ಪ ಅಂತಂದ್ರ, ನಾವೆಲ್ಲ ಭಾರತೀಯರು, ನಾವೆಲ್ಲರೂ ಒಂದು ಅನ್ನೋದನ್ನ ವಿಚಾರ ಮಾಡ್ಬೇಕು. ಮತ್ತೆ ಆ ನಿಟ್ಟಿನೊಳಗೆ ಅವ್ರು ವಿಚಾರ ಮಾಡಿದ್ರು ಅಂತಂದ್ರೆ,
ಯಾವುದೇ ಒಂದು ತೊಂದರೆ ಯಾವುದೇ ಊರಿಗೆ ಆಗೋದಿಲ್ಲ. ಯಾವ ಊರಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ, ಆ ಊರು ಮಾತ್ರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ. ಯಾವ ಊರಿನೊಳಗೆ ಶಾಂತಿ ಇಲ್ಲ ಆ ಊರಿನೊಳಗೆ ಮಕ್ಕಳಿಗೆ ಬಹಳ ತ್ರಾಸಾಗುತ್ತೆ. ಆ ಮಕ್ಕಳ ಮೇಲೆ ಏನಾದರೂ ಪೊಲೀಸ್ ಕೇಸ್ಗಳು ಬಿದ್ದು ಅಂತಂದ್ರೆ ಆ ಮಕ್ಕಳಿಗೆ. ಮಾಜಿ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದಲ್ಲಿ ಚಿಕ್ಕೋಡಿ ಜಿಲ್ಲಾ ಯುವಕ ಕಾಂಗ್ರೆಸ್ ಹಾಗೂ ಕುಡಚಿ ಕಾಂಗ್ರೆಸ್ ಸಮಿತಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಹಾರೋಗೇರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಾದಯಾತ್ರೆಯ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಹಾರೋಗೇರಿ ಪಟ್ಟಣದ ಮಧ್ಯದಲ್ಲಿ ಇರುವ ಅಂಬೇಡ್ಕರ್ ಸರ್ಕಲ್ಗೆ ತೆರಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ರಸ್ತೆ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ತಡೆದು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೇವಣ್ಣ, ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಲ್ಲಪ್ಪ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಚಿಕ್ಕೋಡಿ ವಾಮನಹಟ್ಟಿಮನಿ ಸುರೇಶ್, ಐಹೊಳೆ ರಾಜುಕುರಿ, ಅಖಿಲ್ ಹುಕ್ಕೇರಿ, ಹನುಮಂತ ಸನದಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಿರಿಯ ಕಾಂಗ್ರೆಸ್ನ ಮುಖಂಡರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಸಂಬಂಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬಂದ್ರೆ ಇವ್ರ ಮೇಲೇನೆ ಕೂಡ ಅನೇಕ ಕ್ರಿಮಿನಲ್ ಅಪರಾಧಗಳು ಕೂಡ ಇದ್ರೂ ಕೂಡ ನಮ್ಮ ಕಾಂಗ್ರೆಸ್. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿಯ ಅಜಿತ್ ಬಾನೆ ಶಾಲೆಯಲ್ಲಿ ಮಕ್ಕಳ ಸಾಹಿತ್ಯ ಉಪಾಧ್ಯಾಯರಾದ ಎಲ್ಎಸ್ ಚೌರಿ ಅವರ ನೇತೃತ್ವದಲ್ಲಿ ಅರ್ಥಪೂರ್ಣ ಗಣೇಶ ಉತ್ಸವ ಆಚರಣೆಯನ್ನು ಹಮ್ಮಿಕೊಂಡಿದ್ದರು. ಗಣೇಶ ಚತುರ್ಥಿಯ ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಓಂ ಶಾಂತಿ ಈಶ್ವರ್ಯ ವಿಶ್ವವಿದ್ಯಾಲಯ ಹಾರೋಗೇರಿ ಬೆಳಗಾವಿ ಕೇಂದ್ರದ ಪ್ರತಿಭಾ ಅಕ್ಕನವರು ಮತ್ತು ಕುಡ್ಚಿ ಕೇಂದ್ರದ ವಿದ್ಯಾ ಅಕ್ಕನವರ ಅಧ್ಯಾತ್ಮ, ನೈತಿಕತೆ, ಏಕಾಗ್ರತೆ, ಹಬ್ಬಗಳ ಮಹತ್ವಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ರಾಜಯೋಗಿನಿ ಬ್ರಹ್ಮಕುಮಾರಿ ವಿದ್ಯಾ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕುಡಿಚಿಗೆ ಹತ್ತಿರದ ಸಿರುಗೂರ್ ಪ್ರತಿಷ್ಠಿತ ಗೌಡ್ಕಿ ಶ್ರೀಮಂತ ಮನೆತನದಲ್ಲಿ ಜನಿಸಿದರು. ಎಂಎ ಪದವೀಧರು, ಒಂದು ಮಣಿಯ ಒಡತಿಯಾಗಿ ಕೋಟ್ಯಾಧಿಪತಿಯಾಗಿ ಮೆರೆಯಬಹುದಾಗಿತ್ತು. ನಶ್ ಒಂದು ಬೀಡು, ಇಂಥ ಒಂದು ಸಂತರು ಮೇಧಾವಿಗಳು ನಮ್ಮ ಶಾಲೆಗೆ ಅವರ ಪಾದ ಸ್ಪರ್ಶ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಶ್ರೀಶೈಲನ ತೇಲಿ ಅವರು ವಹಿಸಿಕೊಳ್ಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ಅಭಿವೃದ್ಧಿಯಲ್ಲಿ ಕಾರ್ಯಕ್ರಮದ ಇನ್ನೋರು ಅತಿಥಿ ಸ್ಥಾನವನ್ನ ವೀರೇಶನ ರಾಜಮಾನಿ ಅವರು ವಹಿಸಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಾವಂತ್ ನಾಡಿನ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳು. ಅಜಿತ್ ಬಾನೆ ಕನ್ನಡ ಪ್ರಾಥಮಿಕ ಮತ್ತು ವಸತಿ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ 5 ದಿನಗಳ ಪರ್ಯಂತ ಗಣೇಶ ಚತುರ್ಥಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯವಾದಂತಹ ಚಟುವಟಿಕೆಗಳು ನಡೀತಾ ಇವೆ. ಈ ಮಕ್ಕಳು ಇಲ್ಲಿ ಪಾಲ್ಗೊಳ್ಳೋದ್ರಿಂದ ದೇವರು, ಧರ್ಮ, ಅಧ್ಯಾತ್ಮ, ವಿವಿಧ ವಿಷಯಗಳ ಕುರಿತು ಚಿಂತನ ಮಂಥನ ನಡೀತಾ ಇದೆ. ಈ ಗಣೇಶ ಚತುರ್ಥಿ ಬರೇ ನೆಪ ಇರಬಹುದು, ಇದರಲ್ಲಿ ಮಕ್ಕಳಲ್ಲಿ ಸಾಂಸ್ಕೃತಿಕ ವಿಚಾರಗಳನ್ನು ತುಂಬೋದು ನಮ್ಮೆಲ್ಲ ಶಿಕ್ಷಕರ ಕೆಲಸ ಇದೆ. ಅದೇ ಪ್ರಕಾರ ನಮ್ಮ ಶಾಲೆ ಬಹಳಷ್ಟು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯದಲ್ಲೇ ವಿಷಯ ಪಠ್ಯ
ಬೀದರ್ ನಗರದಲ್ಲಿ ಸಾಯಿಬಾಬಾ ದೇವಸ್ಥಾನದ 8ನೇ ವರ್ಷದ ಸ್ಥಾಪನೆ ದಿನೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಾಜದ ಪ್ರತಿಯೊಂದು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಗಳಲ್ಲದೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ತುತ್ತಾಗಿ ನಮ್ಮ ನೆಲವನ್ನ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿದ ಜನರಿಗೆ ಭಕ್ತಾದಿಗಳ ಸಹಾಯದಿಂದ ಜನರ ಅಗತ್ಯ ವಸ್ತುಗಳು ಮತ್ತು ಆಹಾರ ಧಾನ್ಯಗಳನ್ನ ಸಮಿತಿಯ ಸದಸ್ಯರುಗಳಾದ ತಾವಿ ವಾಹನದ ಜೊತೆಗೆ ಹೋಗಿ ಸಂತ್ರಸ್ತರಿಗೆ ಸಹಾಯ ಮಾಡಿದ್ದಲ್ಲದೆ ಅವರ ಆತ್ಮಬಲವನ್ನ ತುಂಬುವ ಕೆಲಸ ಮಾಡಿದರು. ಸಾಯಿಬಾಬಾ ಮಂದಿರದಲ್ಲಿ ಪೌರಾಣಿಕ ನಂಬಿಕೆಗಳಿಗೆ ಆಸ್ಪದ ನೀಡದೆ ಸಾಯಿಬಾಬಾರ ತತ್ವ ಸಿದ್ಧಾಂತಗಳ ಜನರ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲು ಸತತ 7 ವರ್ಷಗಳಿಂದ ಪ್ರಯತ್ನ ಮಾಡುತ್ತಾ ಜಿಲ್ಲೆಯಲ್ಲಿ ಅಪಾರ ಭಕ್ತ ಸಮೂಹವನ್ನೇ ಹೊಂದಿದೆ. हाँ आया सेल्फी आया चलो गुरुजी सेल्फी आज पालकी उत्सव हो रहा है. आज जो है सेवंथ ईयर एनिवर्सरी है. आज साईं बाबा का यहाँ पर स्थापना दिवस है 7th ईयर का. और इसी अवसर पर सुबह 12:30 बजे से लेकर अभी रात को 9:30 एनिवर्सरी जो कि स्थापना दिवस मनाया जा रहा है बाबा के मंदिर में, जो कि हर साल की तरह इस साल भी विशेष रूप में गुरुवार के दिन बहुत ही बड़ा उत्सव मनाया जाता है. इस प्रकार से बाबा की पालकी तथा सुबह 12 बजे से लेकर रात के 9 ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಾರ್ವಜನಿಕರು ಚರಂಡಿ ನೀರಲ್ಲೇ ಹೆಜ್ಜೆ ಹಾಕುವ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ನಿರ್ಮಾಣವಾಗಿದೆ. ಕಳೆದ 1 ವರ್ಷದಿಂದ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ರು. ಅದರ ಕಡೆ ಗಮನ ಕೊಡದೆ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದ್ದು ನಾವಿಲ್ಲಿ ನಿಂತಿರೋ ಚರಂಡಿ ನೀರೇ ಸಾಕ್ಷಿ ಅಂತಾನೆ ಹೇಳಬಹುದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಕೇಂದ್ರ ಸ್ಥಳ ಕೋರ್ಟ್ ವೃತ್ತದ ಹದಗೆಟ್ಟ ಅವತಾರ ತಾಲೂಕು ಕೇಂದ್ರವಾದ ಹುಕ್ಕೇರಿ ಪಟ್ಟಣಕ್ಕೆ ನಿತ್ಯ ನೂರಾರು ಜನರು ಆಗಮಿಸುತ್ತಾರೆ. ಪಟ್ಟಣಕ್ಕೆ ಪ್ರವೇಶಿಸುವ ಜನರಿಗೆ ಮೊದಲು ಸ್ವಾಗತಿಸುವುದೇ ಈ ಕೊಳಚೆ ಗುಂಡಿಯ ರಸ್ತೆ. ಕಳೆದ ಹಲವು ತಿಂಗಳಿನಿಂದ ಇಲ್ಲಿನ ಚರಂಡಿ ಕಟ್ಟಿಕೊಂಡು ಪರಿಣಾಮ ಚರಂಡಿ ಕೊಳಚೆ ನೀರು ಕೋರ್ಟ್ ಸರ್ಕಲ್ ತುಂಬೆಲ್ಲ ಆವರಿಸಿಕೊಂಡಿದ್ದು ಜನರು ಚರಂಡಿ ನೀರಿನಲ್ಲಿ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಅಥವಾ ಹೀಗೆ ಮುಂದುವರಿಸುತ್ತಾರಾ ಅನ್ನೋದು ಮಾತ್ರ ಕಾದು ನೋಡಬೇಕಾಗಿದೆ. ಜೀವಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಲಿಂಗಾನಂದ ಗವಿಮಠರವರ 25 ವರ್ಷಗಳ ಸೇವಾ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜೈನ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಜರುಗಿತು. ಮನೆ ಮೊದಲ ಪಾಠ ಶಾಲೆ, ಆದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಶಿಕ್ಷಣದ ಮುಖಾಂತರ ತಿದ್ದಿ ಬುದ್ಧಿ ಹೇಳುವ ಬೆಳೆಸುವ ಕೆಲಸವನ್ನ ಗುರುವಿನ ಸ್ಥಾನದಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ದಿಟ್ಟ ನಿರ್ಧಾರ ತೆಗೆದುಕೊಂಡು ಶಿಕ್ಷಣದ ಹಾದಿಯನ್ನ ಆಯ್ಕೆ ಮಾಡಿಕೊಂಡ ಅಪರೂಪದ ಶಿಕ್ಷಕರನ್ನ ಇಂದು ನಾವು ಪರಿಚಯಿಸುತ್ತಿದ್ದೇವೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿರುವ ಜೈನ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಲಿಂಗಾನಂದ ಗವಿಮಠ ಜೀವಶಾಸ್ತ್ರ ಉಪನ್ಯಾಸಕರ 25 ವರ್ಷಗಳ ಸೇವಾ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನ ಅನಾಥ ಆಶ್ರಮದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಹಾಗೂ ಗವಿಮಠ ಪ್ರತಿಷ್ಠಾನದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬೆಳಗ್ಗೆ ಕಾಲೇಜಲ್ಲಿ ಕಾರ್ಯಕ್ರಮಕ್ಕೆ ಹೋದೆ, ಅಲ್ಲೂ ಸಮಯ ತಗೊಂತು. ಮಧ್ಯಾಹ್ನ 3 ಗಂಟೆಗೆ ಬಂದು ಅಷ್ಟೊಳಗಡೆ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಸಮಯ ತಗೊಂತು. ಅದಕ್ಕೆ ನೀರಿಗೆ ಕ್ಷಮಿಸಿಕೊಂತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಸಹೋದರ ಬಸವರಾಜ ಗವಿಮಠ ಅವರೇ, ರೋಟರಿ ಅಧ್ಯಕ್ಷರಾದಂತಹ ರವೀಂದ್ರ ಬಾಂಗ್ ಅವರಿಗೆ, ನಾಲ್ಕರಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆ ನಾವುಲ್ಗೆಯಲ್ಲಿ ಹಾಜರಾದಾಗಿಂದ ಎಲ್ಲ ಬ್ಯಾಚದ 25 ವರ್ಷದ್ದು ನನ್ನ ವಿದ್ಯಾರ್ಥಿಗಳು ಕೊಟ್ಟದೆ ನನ್ನ ಕಡೆ ಎಲ್ಲರದು ಸಂಗ್ರಹ ಮಾಡಿಟ್ಕೊಂಡಿ, ಎಲ್ಲ ಪ್ರತಿ ಇವೆಂಟ್ದು ಸಂಗ್ರಹ ಮಾಡಿಟ್ಕೊಂಡಿ. ನನಗೊಂದೊಂದು ಹಾಬಿನೇ, ಮನೆಯಲ್ಲಿ ನಮ್ಮ ಸ್ವತಃ ಬ್ರದರರು ನಮ್ಮ ಸಹೋದರರು ಕೂಡ ಫೋಟೋಗ್ರಾಫರ್ ಇರೋದ್ರಿಂದ ಯಾವುದೇ ಇವೆಂಟ್ದೊಂದು ಫೋಟೋ ಇದ್ರೂ ಆ ಇವೆಂಟನ್ನು ಸರಿ ಹಿಡಿದು ನನ್ನ ಹತ್ರ ಕಂಪ್ಯೂಟರಲ್ಲಿ ಫೈಲ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನಮ್ಮ ಸುಭಾಷ್ ಸರ್ ಗೊತ್ತಿಲ್ಲ, ನಾನು ಹೈಸ್ಕೂಲ್ ಲೈಫಲ್ಲಿದ್ದ 86-85 ಇಶ್ವೇಲಿ ಹೈಸ್ಕೂಲಲ್ಲಿದ್ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು ನನ್ನ ಪ್ರಶಸ್ತಿ ತಗೊಳ್ಳು. ಇವತ್ತಿಗೂ ಅವ್ರ ಹಿಂದೆ ಸುಭಾಷ್ ಸ್ಟುಡಿಯೋ ಅಂತ ಬರೆದಿದ್ದಾರೆ, ಅವನ್ನೆಲ್ಲ ನನ್ನ ಫೈಲಲ್ಲಿ ಅಚ್ಚುಕಟ್ಟಾಗಿ
ಕಾಯ್ಕೊಂಡು ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ಸೇರಿಸಿ ಮುಂದಿನ ದಿನಗಳಲ್ಲಿ ಒಂದೇನಾದರೂ ಹೊಸ ರೂಪವನ್ನು ಅದಕ್ಕೆ ಕೊಡೋಣ ಅಂತ ಹೇಳ್ತಾ, ನನ್ನ ಈ ಸುದೀರ್ಘ ಸೇವೆಯಲ್ಲಿ ನೋಡ್ರಿ ಎಂಥ ಸದೈವ, ನಾನು ಈ ವಿಷಯದಲ್ಲಿ ನಾನು ಭಾಳ ಸದೈವ ಅಂತ ಹೇಳ್ತೀನಿ. ಯಾಕಂತಂದ್ರೆ ಮೊದಲೇದಾಗಿ ನನ್ನ ತಂದೆ ತಾಯಿಗಳು ಶಿಕ್ಷಕರಾಗಿದ್ದು, ನನ್ನ ಮಗನೂ ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡಿದ್ರು. ನನಗೆ ಶಿಕ್ಷಕ ದಿನೋತ್ಸವ ದಿನಾನೇ 20ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿ ರಷ್ಯಾ ಭೇಟಿಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು 6ನೇ ಸೆಪ್ಟೆಂಬರ್ ದೆಹಲಿಗೆ ಆಗಮಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಭೇಟಿಯಿಂದ 6ನೇ ಸೆಪ್ಟೆಂಬರ್ ದೆಹಲಿಗೆ ಆಗಮಿಸಿದ್ದರು. 20ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಿಎಂ ಮೋದಿ ಭಾಗವಹಿಸಿದ್ದರು. ಪ್ರಧಾನಿ ಮೋದಿ ತಮ್ಮ ಭೇಟಿಯ ಸಂದರ್ಭದಲ್ಲಿ ಈಸ್ಟರ್ನ್ ಎಕನಾಮಿಕ್ ಫೋರಂ ಸಭೆಯಲ್ಲಿ ಭಾಗವಹಿಸಿದ್ದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಶೀಘ್ರವೇ 1500 ವೈದ್ಯರ ಭರ್ತಿ ಮಾಡಲಾಗುತ್ತದೆ. ಈ ಕುರಿತು ತಜ್ಞ ವೈದ್ಯರ ತಂಡ ಜೊತೆಗೆ ಚರ್ಚಿಸಲಾಗುತ್ತದೆ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀರಾಮುಲು, ಜನೌಷಧ ಕೇಂದ್ರಗಳನ್ನು ಹಲವೆಡೆ ಸ್ಥಾಪನೆ ಮಾಡಿಲ್ಲ. ಜನತೆಗೆ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವ ಜನೌಷಧ ಕೇಂದ್ರಗಳನ್ನು ರಾಜ್ಯದೆಲ್ಲೆಡೆ ಆರಂಭಿಸಲು ಉದ್ದೇಶವಿದೆ ಎಂದು ತಿಳಿಸಿದರು. ರಾತ್ರಿ ಊಟದ ವ್ಯವಸ್ಥೆ ಇವುಗಳನ್ನು ಸಿಎಸ್ಆರ್ ನಿಧಿಯಿಂದ ಮಾಡಬೇಕೆ ಅಥವಾ ಎನ್ಎಚ್ಆರ್ಎಂಎನ್ ಜಿಒಗೆ ನೀಡಬೇಕೆ ಎಂಬುದರ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಂಚಾರಿ ನಿಯಮ ಉಲ್ಲಂಘಿಸುವವರಿಗೆ ಭಾರಿ ದಂಡ ಹಾಕುವ ಪರಿಷ್ಕೃತ ನಿಯಮಗಳು ಜಾರಿಗೆ ಬಂದಿದ್ದು, ಬೆಂಗಳೂರಿನಲ್ಲಿ ಒಂದೇ ದಿನ 30.11 ಲಕ್ಷ ರೂಪಾಯಿ ದಂಡ ಸಂಗ್ರಹವಾಗಿದೆ. ನಗರ ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಭಾಸ್ಕರ್ ರಾವ್, ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಸಂಬಂಧ ಇದೇ ಮೊದಲ ಬಾರಿಗೆ 30.11 ಲಕ್ಷ ರೂಪಾಯಿ ದಂಡ ಸಂಗ್ರಹವಾಗಿದೆ. ಸಂಚಾರ ನಿಯಮ ಉಲ್ಲಂಘಿಸಿದ 2978 ಪ್ರಕರಣ ದಾಖಲಾಗಿದ್ದು, ಈ ಪೈಕಿ ಹೆಲ್ಮೆಟ್ ರಹಿತ ಚಾಲನೆಗೆ 1518 ಕೇಸ್ ದಾಖಲಾಗಿವೆ ಎಂದು ತಿಳಿಸಿದರು. ಇತರೆ 19 ದೇಶಗಳಲ್ಲಿ ಪ್ರಾರಂಭಿಸಿದ ನಂತರ ಸಾಮಾಜಿಕ ನೆಟ್ವರ್ಕಿಂಗ್ ದೈತ್ಯರ ಡೇಟಿಂಗ್ ಸೇವೆಯಾದ ಫೇಸ್ಬುಕ್ ಡೇಟಿಂಗ್ ಈಗ ಯುಸಿಯಲ್ಲಿ 18 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಬಳಕೆದಾರರಿಗೆ ಲೈವ್ ಆಗಿದೆ. ಹ್ಯಾವ್ ಅ ಲುಕ್. ಫೇಸ್ಬುಕ್ ಡೇಟಿಂಗ್ ಪ್ರೊಫೈಲ್ ಬಳಕೆದಾರರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ನೇರವಾಗಿ ತಮ್ಮ ಪ್ರೊಫೈಲ್ಗೆ ಸಂಯೋಜಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಅವರ ಇನ್ಸ್ಟಾಗ್ರಾಮ್ ಅನುಯಾಯಿಗಳನ್ನು ತಮ್ಮ ಸೀಕ್ರೆಟ್ ಕ್ರಶ್ ಪಟ್ಟಿಯಲ್ಲಿ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅಧಿಕೃತ ವ್ಲಾಗ್ ತಿಳಿಸಿದೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕಥೆಗಳನ್ನು ಡೇಟಿಂಗ್ ಪ್ರೊಫೈಲ್ಗೆ ಸೇರಿಸುವ ಸಾಮರ್ಥ್ಯವನ್ನು ಸೇರಿಸಲು ಫೇಸ್ಬುಕ್ ಯೋಜಿಸಿದೆ. ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್ ಅವರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿಂದುವಾದ ಮನ್ನಾಯ ಖೇಳಿಗೆ ಗ್ರಾಮದಲ್ಲಿ ಗಣೇಶ ಉತ್ಸವ ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್ ಅವರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿಂದುವಾದ ಮನ್ನಾಯಕೆಳಿ ಗ್ರಾಮದಲ್ಲಿ ಗಣೇಶ ಉತ್ಸವದ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಗಣೇಶನ ವಿಶೇಷ ಪೂಜೆಯನ್ನು ಮಾಡಿ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದತ್ತು ರಾಸೂರ್, ಮಲ್ಲಪ್ಪ ಗಣಗೊಂಡ, ಪಿಎಸ್ಎ ರವಿಕುಮಾರ್ ಅವರು ಉಪಸ್ಥಿತರಿದ್ದರು. ಏಕದಂತ ವಿಘ್ನನಾಶಿನಿ ಶಿವಸುತಾಯ ಶ್ರೀ ವರ್ಗಮೂರ್ತೇ ನಮಃ.
ಗಣಪತಿ ನಮೋ ಪ್ರಮತಪದೇ ನಮಸ್ತೆ ಅಸ್ತುರಂಭೂತ ಏಕದಂತ ಎಲ್ಲರಿ ಏಕದಂತ ವಿಜ್ಞಾನಾಶಿನಿ ಶಿವಸುತಾಯ ಶ್ರೀ ವರ್ಗಮೂರ್ತೇ ನಮಃ ಸೇವಂತಿಕಾ. ಇವಿಷ್ಟು ಈವರೆಗಿನ ಸುದ್ದಿಗಳು.